ಪಾಣಿ ಕಾರವಾರ ಮಹಾರಾಷ್ಟ್ರದ ಭಾಗ ಎಂದಿದ್ದ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಉದ್ದಂಡತನ ಹೇಳಿಕೆ ಖಂಡಿಸಿ ಬೆಳಗಾವಿಯಲ್ಲಿ ಕರವಿ ಕಾರ್ಯಕರ್ತರು ಅಜಿತ್ ಪವಾರ್ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದರು. ಏನು ಕನ್ನಡಿಗರನ್ನ ಕರ್ನಾಟಕವನ್ನ ಕೆಡಕೊಂತ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದ ಉಪಮುಖ್ಯಮಂತ್ರಿ ಆದಂತ ಅಜಿತ್ ಪವಾರ್ ಇಲ್ಲಿ ಮರಾಠಿಗರ ಉದ್ಧಾರ ಆಗಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಪ್ರಾಧಿಕಾರ ರಚನೆ ಮಾಡಿ 50 ಕೋಟಿ ರೂಪಾಯಿಗಳನ್ನು ಮೀಸಲಿಡಬೇಕಾದ್ರೆ ಅತ್ತ ಈ ನಮ್ಮ ಭಾಷಾ ಬಾಂಧವ್ಯಕ್ಕೆ ಹುಳಿಯಂಡೋ ಅಂತ ಕೆಲಸವನ್ನ ಅಜಿತ್ ಪವಾರ್ ಮಾಡ್ತಾ ಇದ್ದು ಇದನ್ನ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಖಂಡಿಸಿ ಅವನ ಒಂದು ಪ್ರತಿಕ್ರಿಯೆಯನ್ನು ಮಾಡುವಂತ ಕೆಲಸ ಮಾಡಿದೀವಿ. ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಈ ಭಾಗದ ಜನಪ್ರತಿನಿಧಿಗಳು ಏನು ಗಡಿ ಭಾಗದ ಜನಪ್ರತಿನಿಧಿಗಳು ಕನ್ನಡಿಗರ ಮತಗಳನ್ನು ಪಡೆಕೊಂಡು ನೀವು ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಕೂತ್ಕೊಂಡಿರ್ತೀರಿ. ಅದಕ್ಕಾಗಿ ಇಂತ ಹೇಳಿಕೆಯನ್ನು ಕೊಡುವಂತ ಅಜಿತ್ ಪವಾರ್ನ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸು ದಾಖಲಿಸಬೇಕು ರಾಜ್ಯ ಸರ್ಕಾರ ಪರವಾಗಿ ಮತ್ತು ಅವನನ್ನ ಹತೋಟಿಯಲ್ಲಿ ತರುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಯಾವುದಕ್ಕೂ ಆಸ್ಪದ ಮಾಡಿ ಕೊಡಬಾರದು. ಒಂದು ವೇಳೆ ಅಂತ ಆಸ್ಪದವನ್ನ ಮಾಡಿ ಕೊಟ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ರಸ್ತೆಗಿಳಿದು ಇನ್ನಷ್ಟು ಉಗ್ರವಾದಂತ ಹೋರಾಟಗಳನ್ನು ಮಾಡಬೇಕಾಗುವಂತ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರಲಕ್ಕೆ ಒಂದು ಹುನ್ನಾರ ರೂಪಿಸಿರುವಂತ ಮಹಾರಾಷ್ಟ್ರದ ಸರ್ಕಾರದ ಮೇಲೆ ನಾವು ಇವತ್ತು ಏನು ಪದೇ ಪದೇ ಕನ್ನಡಿಗರನ್ನ ಕೆಳಸುವಂತದ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡೋದು ಅಂತವರ ಮೇಲೆ ಕೇಂದ್ರದ ಒಂದು ನಿಯೋಗ ತಗೊಂಡು ಹೋಗಿ ಅವರನ್ನ ಕಿವಿ ಹಿಂಡು ಅಂತ ಕೆಲಸ ಆಗಬೇಕು. ಇದು ಒಂದ ಸರ್ತಿ ಅಲ್ಲ, ಪ್ರತಿ ಸಲನೂ ಅಲ್ಲಿಯ ಉದ್ದವ್ ಠಾಕ್ರೆ ಅಲ್ಲಿಯ ಎನ್ಸಿಪಿ ಅಜಿತ್ ಪವಾರ್ ಅಲ್ಲಿಯ ಎಲ್ಲ ಸಚಿವರುಗಳು ನಮ್ಮ ಸರ್ಕಾರದ ವಿರುದ್ಧ ಮಾತಾಡಿ ಕನ್ನಡಿಗರನ್ನ ಕನ್ನಡಿಗರನ್ನ ಹೀಯಾಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬೆಳಗಾವಿ ಒಳಗಡೆ ಒಂದು ಭಾಷಾ ಸಾಮರಸ್ಯಕ್ಕೆ ಹುಳಿಹಿಂಡು ಅಂತ ಕೆಲಸ ಮಾಡಿ ಬೆಂಕಿ ಹಚ್ಚಾತಾರೆ ಕನ್ನಡಿಗರ ಮತ್ತು ಮರಾಠಿಗರ ಭಾವನೆಗಳಿಗೆ. ಏನು ಬೆಳ್ಳನ್ ಕೆಷ್ಟಿರುವಂಥ ಎಮ್ ಇ ಎಸ್ ಅಂತ ಹೇಳ್ಕೊಂಡು ಏನು ಅವಿವೇಕಿ ಮರಾಠಿಗರ ಅದಾರ ಮಹಾರಾಷ್ಟ್ರಕ್ಕೂ ಅವ್ರ ಮಾತು ಕೇಳ್ಕೊಂಡು ಅಲ್ಲಿಯ ಸರ್ಕಾರ ಮೂರ್ಖ ಆಗ್ತಾ ಇದೆ. ಹಾಗಾಗಿ ಆ ಸರ್ಕಾರದ ಮೇಲೆ ಒತ್ತಡ ಕೇಂದ್ರದಿಂದ ಒತ್ತಡ ತಂದು ಅವ್ರ ಮೇಲೆ ನ್ಯಾಯಾಂಗ ನಿಂದನೆಯ ಪ್ರಕರಣಗಳನ್ನು ದಾಖಲಿಸಿ ಸೂಕ್ತವಾದಂಥ ಕ್ರಮವನ್ನು ತಗೊಳ್ಬೇಕು. ನಮ್ಮ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಭದ್ರ ಆಗಿರಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ.